ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ನೀವು ಇವತ್ತು ನೋಡ್ತಾ ಇರೋದು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಇದು ಬರ್ಡೇಸ್ ಎಲ್ರಿಗೂ ಗೊತ್ತಿರೋಕೆ ಎಲ್ಲರಿಗೂ ಚೆನ್ನಾಗನ್ಸೋ ಒಂದು ಸ್ಪೆಷಲ್ ದಿನ ಇವತ್ತು. ಸೊ ಅದರಲ್ಲೂ ಪ್ರೆಗ್ನೆಂಟ್ ಇರಬೇಕಾದ್ರೆ ಬರ್ಡೇ ಬರೋದು ತುಂಬಾ ಚೆನ್ನಾಗನ್ಸುತ್ತೆ. ಸಮನ್ವಿ ಪ್ರೆಗ್ನೆಂಟ್ ಇದ್ದಾಗಲೂ ನನ್ನ ಬರ್ಡೇ ಬಂದಿತ್ತು, ಈ ಸಲ ಕೂಡ ಪ್ರೆಗ್ನೆನ್ಸಿನಲ್ಲೇ ನನ್ನ ಬರ್ಡೇ ಬಂದಿದೆ. ಸೊ ತುಂಬ ಖುಷಿ. ರೆಡಿಯಾಗಿ ದೇವಸ್ಥಾನಕ್ಕೂ ಹೋಗೋಕ್ಕೆ ಮುಂಚೆ ಇದು ಜಾನು ನನಗೆ ಕೊಡ್ತಿರೋ ಬರ್ಡೇ ಗಿಫ್ಟ್. ಬರ್ಡೇಸ್ ಅಂದ್ರೆ ಫಸ್ಟ್ ಥಿಂಗ್ ಗಿಫ್ಟು, ಸ್ಪೆಷಲ್ ಡೇ, ಆ್ಯಂಡ್ ಚೆನ್ನಾಗಿರುತ್ತೆ, ಅಲ್ಲಿ ಇಲ್ಲಿ ಓಡಾಡ್ಬೋದು ಸುತ್ತಾಡ್ಬೋದು ಅಂತ. ಆದ್ರೇನು ಗಿಫ್ಟ್ಗೋಸ್ಕರನೇ ಮೋಸ್ಟ್ ಆಫ್ ದ ಟೈಮ್ ಬರ್ಡೇಸಿಗೆ ವೆಯ್ಟ್ ಮಾಡ್ತಿರ್ತೀವಿ. ಬಿಕಾಸ್ ನಾವೇನು ಗಿಫ್ಟ್ ಕೇಳಿರ್ತೀವೋ ಬರ್ಡೇ ದಿನ ನಮಗೆ ಸಿಗುತ್ತೆ. ಆ್ಯಂಡ್ ಅದರಲ್ಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜಾನೋದು ಗಿಫ್ಟ್ ಇದು ನಂಗೆ ತುಂಬಾ ಇಷ್ಟ ಆದ ಗಿಫ್ಟ್. ಸೊ ಇವಾಗ ಗಿಫ್ಟ್ ಎಲ್ಲ ಕೊಟ್ಟು ಕೇಕ್ ಎಲ್ಲ ಆಮೇಲೆ ಕಟ್ ಮಾಡೋಣ, ಮೊದಲು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವಿವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅಷ್ಟು ದೂರ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಬೇಡ ಅಂತಲೂ ಹೇಳಿದ್ರು ಮನೆಯಲ್ಲಿ. ಯಾಕೆ ಸುಮ್ಮನೆ ಅಷ್ಟು ದೂರ, ಲೋನ್ಲಿ ಪ್ಲೇಸ್ ಬೇರೆ ಆಗಿರುತ್ತೆ, ಬೇಡ ಮಗು ಆದಮೇಲೆ ಹೋಗಿ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲೇ ಬೆಂಗಳೂರಲ್ಲೇ ಕುಮಾರ ಪಾರ್ಕ್ ಹತ್ರ ಒಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ಅದು ಕೂಡ. ಸರಿ, ಅಲ್ಲೇ ಹೋಗಿ ಬೇಡ್ಕೊಂಡು ನಮ್ಮನ್ನು ಪೂಜೆ ಮಾಡಿಸ್ಕೊಂಡು ಬರೋಣ. ಸರಿ, ಮಗು ಎಲ್ಲ ಆದಮೇಲೆ ಮಗು ಜೊತೆನೇ ಬರ್ತೀನಿ, ಈಗ ಬರೋಕ್ಕಾಗಲ್ಲ ಅಂತ ಒಂದ್ಸಲ ಹಾಗೆ ಕೇಳ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದೇನೋ ಗೊತ್ತಿಲ್ಲ, ಸಡನ್ನಾಗಿ ನನಗೆ ಈ ಸಲ ಅನಿಸ್ತಾ ಇತ್ತು, ತುಂಬ ದಿವಸದಿಂದ ಅನಿಸ್ತಾ ಇತ್ತು ನಾನು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಹೇಳಿ. ಸರಿ, ನಾನು ಹುಟ್ಟಿದಬ್ಬ ಬರುತ್ತೆ ಅವತ್ತಿನ ದಿವಸನೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ದೂರ ಇದೆ ಮತ್ತು ಈ ಟೈಮಲ್ಲಿ ಟ್ರಾವೆಲ್ ಮಾಡೋದಷ್ಟು ಸೇಫ್ ಅಲ್ಲ, ಬೇಡ ಅಂತ ಮನೇಲೆಲ್ಲ ಹೇಳಿದ್ರು. ಸರಿ, ಅಷ್ಟು ಹೇಳಿದ್ಮೇಲೂ ಹೋಗೋಕ್ಕೆ ಸರಿ ಇರಲ್ಲ. ಹಾಗಾಗಿ ಇಲ್ಲೇ ಎಲ್ಲಿ ಸುಬ್ರಹ್ಮಣ್ಯೇಶ್ವರ ಎಲ್ಲಾದರೂ ಒಂದೇ, ಆದ್ರೂ ಮನಸ್ಸಲ್ಲಿ ಘಾಟಿಗೆ ಹೋಗಬೇಕು ಅಂತ ಇತ್ತು. ಸೊ ಮಗು ಎಲ್ಲ ಆದಮೇಲೆ ಆರಾಮಾಗಿ ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಈಗ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಬಂದ್ರೇ ಸಡನ್ನಾಗಿ ಇದೇ ಚೇಂಜ್ ಆಗಿಬಿಡುತ್ತೆ, ಮನಸ್ಸಿನ ಎಮೋಷನ್ಸೇನೆ ಸಡನ್ನಾಗಿ ಒಂಥರ ಕಾಮ್ ಅನಿಸುತ್ತೆ, ಪೀಸ್ಫುಲ್ ಅಂತ ಅನಿಸುತ್ತೆ. ಆ್ಯಂಡ್ ನಾವು ಹೋಗಿದ್ದ ಸಮಯದಲ್ಲಿ ಅಷ್ಟೇನು ಜನನೇ ಇರಲಿಲ್ಲ, ಕಾಮ್ ಆಗಿತ್ತು. ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸುಮಾರು ಹೊತ್ತು ಅಲ್ಲಿ ಕೂತಿದ್ದು, ಅದಾದಮೇಲೆ ಹೊರಟ್ವಿ ನಾವು. ಇಲ್ಲಂತೂ ದೇವ್ರಿಗಿನ ನಾವು ಯಾವಾಗ ಇಲ್ಲಿ ಬಂದ್ರೇನು ಅದಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ತುಂಬ ಖುಷಿ ಅನಿಸುತ್ತೆ ದೇವ್ರನ್ನ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಯೂಶ್ವಲಿ ನಾವು ಎಲ್ಲಿ ಹೋದ್ರೂ ಸುಬ್ರಹ್ಮಣ್ಯೇಶ್ವರನ ಒಬ್ಬರೇ ಇರೋ ಥರ ನೋಡಿರ್ತೀವಿ. ಇಲ್ಲಿ ಇಬ್ಬರು ಹೆಂಡತಿ ಸಮೇತ ಅಂದರೆ ಶ್ರೀವಲ್ಲಿ ಮತ್ತು ದೇವಸೇನ ಇಬ್ಬರು ಜೊತೇಲಿ ಇರೋ ಥರ ಒಂದು ದೇವಸ್ಥಾನ ಇದು, ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಕೇಕ್ ಕಟ್ ಮಾಡೋಣ ಅಂತ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಬಿಕಾಸ್ ಈವ್ನಿಂಗ್ ನನಗೆ ಮಧ್ಯರಾತ್ರಿಲೆಲ್ಲ ಎದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕಂತೂ ಒಂಚೂರು ಇಷ್ಟನೇ ಆಗೋದಿಲ್ಲ. ಅದೇನು ಅದು ಮಧ್ಯರಾತ್ರಿಯಲ್ಲಿ ನಿದ್ದೆ ಮಾಡಿರ್ತೀವಿ ಫಸ್ಟಿಂಗ್ ಒಂದೊಂದ್ಸಲಿ, ಅದಲ್ಲದೆ ಎದ್ದು ನಿದ್ದೆಗಣ್ಣಲ್ಲಿ ಯಾರು ಕೇಕ್ ಎಲ್ಲ ಕಟ್ ಮಾಡಿ ಅದು ಅಷ್ಟು ಲೇಟ್ ನೈಟಲ್ಲಿ ಸ್ವೀಟ್ ಎಲ್ಲ ಯಾರು ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಸಲಿನೂ ಬೆಳಗ್ಗೆ ಹೊತ್ತು ಕೇಕ್ ಎಲ್ಲ ಕಟ್ ಮಾಡೋದು. ಆದರೆ ಬರ್ಡೇಸ್ ಅಂದರೆ ಈಗ ತುಂಬಾ ಕಾಮನ್ ಆಗೋಗಿದೆ, ಕೇಕ್ ಕಟ್ ಮಾಡೇ ಮಾಡ್ತೀವಿ ಅಂತ ನಮಗೆ ಗೊತ್ತು. ಏನೊಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಅಂತಂದರೆ ಯಾವ ಫ್ಲೇವರ್ ಕೇಕ್ ತರಿಸಿರ್ತಾರೆ ಅನ್ನೋದೊಂದು ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಕಾಮನ್. ಆ ಬರ್ಡೇ ಕೇಕ್ ಕಟ್ ಮಾಡ್ತೀವಿ, ಅದೆಲ್ಲ ಒಂಥರ ರಿಚುವಲ್ ಥರ ಆಗಿಬಿಟ್ಟಿದೆ, ಪ್ರತಿ ವರ್ಷನೂ ಹೀಗೆ ಮಾಡೋದು ಅಂತ ಹೇಳಿ. ಈ ಸಲ ಜಾನು ನನ್ನ ಬರ್ಡೇಗೆ ಅಂತ ಹೇಳಿ ರಸ್ಮಲೈ ಕೇಕ್ ಆರ್ಡರ್ ಮಾಡಿದ್ದ. ನನಗೆ ತುಂಬ ಫೇವ್ರೇಟ್ ರಸ್ಮಲೈ ಕೇಕು, ಸೊ ಅದನ್ನೇ ಆರ್ಡ್ರ್ ಮಾಡಿದ್ದ. ನಾನು ನಿಜವಾಗಿ ಹ್ಯಾಪಿ ಬರ್ತ್ಡೇ ಪಪ್ಪ, ಹ್ಯಾಪಿ ಬರ್ತ್ಡೇ ಮಮ್ಮ. ಈಗೆಲ್ಲ ಆಕೆ ಕಟ್ ಮಾಡಿದ್ರೆ ಸಮಯನೂ ಇರಲೇಬೇಕು, ಅವಳೆ ಕಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ನನ್ನ ಮುದ್ದು ಗೊಂಬೆ ಥರ ಇದ್ದಾಳೆ ಅವಳದೇ, ನಂಗೆ ಡ್ರೆಸ್ಸು ಅವಳಿದ್ದೆಲ್ಲ ತುಂಬ ಇಷ್ಟ ಆಯಿತು ಇದರಲ್ಲಿ. ಸೊ ನಮ್ಮ ಮನೇಲಿ ಯಾರಿಗೆ ಬರ್ಡೇ ಆದರೂ ಸಮನ್ವಿಗೆ ಹೊಸ ಬಟ್ಟೆ ಇದ್ದೇ ಇರುತ್ತೆ, ಆ್ಯಂಡ್ ಕೇಕ್ ಕಟ್ ಮಾಡೋದು ಅವಳ ಬರ್ಡೇ ಇದ್ದಂಗೆ ಇರುತ್ತೆ. ನಂದು ಒಬ್ಳದೇ ಅಲ್ಲ, ನಮ್ಮ ಫ್ಯಾಮಿಲಿನಲ್ಲೇ ಯಾರು ಬರ್ಡೇ ಆದ್ರೂ ಸಮನ್ವಿನೇ ಹೋಗಿ ಈಗಂತೂ ಕೇಕ್ ಕಟ್ ಮಾಡೋದು.
ಮತ್ತು ಅವಳಿಗೆ ಕೇಕ್ ಎಲ್ಲ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಆದರೆ ಕೇಕ್ ಮೇಲೆ ಆ ಚಾಕ್ಲೇಟು ಡಿಸೈನ್ ಆಗಿರೋ ಚಾಕ್ಲೇಟ್ಸ್ ಎಲ್ಲ ಇರುತ್ತೆ ಅದು ಮಾತ್ರ ಇಷ್ಟ. ಅವಳಿಗೆ ಕೇಕ್ ಎಷ್ಟು ಕೊಟ್ರೂ ಅಷ್ಟು ಇಷ್ಟ ಆಗಲ್ಲ. ಸಮ್ಟೈಮ್ಸು ಆ ಕ್ರೀಮ್ ಎಸ್ಪೆಷಲಿ ರಸ್ಮಲೈ ಇದು ಕ್ರೀಮ್ ಇರುತ್ತಲ್ಲ ಅದು ಅವಳಿಗೆ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ, ಸ್ವೀಟ್ ಥರನೇ ಇರುತ್ತೆ ಅಂತ ಹೇಳಿ. ಏನೇ ಆಗಲಿ ಬರ್ಡೇಸ್ ಅಲ್ಲ, ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಸೆಲೆಬ್ರೇಟ್ ಮಾಡ್ತಿದ್ವಿ ನೋಡಿ, ಆ ಬರ್ಡೇಸೇ ಬೆಸ್ಟ್ ಬರ್ಡೇಸ್ ಅಂತ ಅನಿಸುತ್ತೆ. ಯಾಕಂತಂದರೆ ಒಂದು ತಿಂಗಳು ಮುಂಚೆಯಿಂದನೇ ಲೆಕ್ಕ ಹಾಕ್ಕೊಳ್ತಿದ್ವಿ, ಇನ್ನೂ ಒಂದು ತಿಂಗಳಿದೆ ನನ್ನ ಬರ್ಡೇಗೆ, 15 ಡೇಸ್ ಇದೆ, 20 ಡೇಸ್ ಇದೆ, ಹತ್ರ ಬರ್ತಾ ಬರ್ತಾ ಇನ್ನೂ ಎಕ್ಸೈಟ್ಮೆಂಟು, ಸ್ಕೂಲ್ಗೆ ಯಾವ ಚಾಕ್ಲೇಟ್ ತೊಗೊಂಡು ಹೋಗೋದು, ನಮ್ಮ ಅಪ್ಪಾಜಿ ಒಂದು 2-3 ಡ್ರೆಸ್ ಕೊಡ್ಸಿರೋರು, ಬೆಳಿಗ್ಗೆ ಸ್ಕೂಲ್ಗೆ ಯಾವ ಡ್ರೆಸ್ ಹಾಕ್ಕೊಂಡು ಹೋಗೋದು, ಸಾಯಂಕಾಲ ಯಾವ ಡ್ರೆಸ್ ಹಾಕ್ಕೊಂಡು ಹೋಗೋದು ಅಂತ ಪ್ಲ್ಯಾನಿಂಗಲ್ಲೇ ಒಂದು ತಿಂಗಳೆಲ್ಲ ಕಳೆದು ಬಿಡ್ತಾ ಇದ್ವಿ. ಆದರೆ ನಾವು ಚಿಕ್ಕವರಿದ್ದಾಗೆಲ್ಲ ಏನು ಪ್ರತಿ ದಿವಸ ಐ ಮೀನ್ ಪ್ರತಿ ಬರ್ಡೇಗೂ ಏನು ಕೇಕ್ ಕಟ್ ಮಾಡಿ ನನಗಂತೂ ನೆನಪೇ ಇಲ್ಲ. ವೆರಿ ರೇರ್ ಆಗಿ ಮೇ ಬಿ ನನಗೆ ಜ್ಞಾಪಕ ಇರೋದು ಕೇಕ್ ಕಟ್ ಮಾಡಿ ನಾನು ಕಾಲೇಜಿಗೆ ಬಂದ ಮೇಲೇ. ಚಾಕ್ಲೇಟ್ಸಾ? ಗಿಫ್ಟ್ ನನ್ನ ಮುದ್ದು ಸೋ ಕ್ಯೂಟ್. ಆ್ಯಕ್ಚುಲಿ ಹಿಂದಿನ ದಿನ ರಾತ್ರಿನೇ ಆ ವೈಟ್ ಕಲರ್ ಕವರ್ ತೊಗೊಂಡು ಏನೋ ಮಾಡ್ಕೊಳ್ತಾ ಇದ್ಲು ಅವಳು. ನಿಂಗೇನೋ ಸರ್ಪ್ರೈಸ್ ಇದೆ ಮಮ್ಮ, ನಿಂಗೇನೋ ಸರ್ಪ್ರೈಸ್ ಇದೆ ಮಮ್ಮ ಅಂತ ಹೇಳ್ತಾನೆ ಇದ್ಲು. ಸರಿ, ನಾನು ಹೆಚ್ಚಾಗಿ ಎತ್ಕಕ್ಕೆ ಹೋಗಲಿಲ್ಲ, ನಮಗೇನು ಅದನ್ನು ಜಾಸ್ತಿ ಹೊತ್ತಾಗಲ್ಲ ಏನಿದೆ ಅಂತ ನೋಡೋದಕ್ಕೆ. ಆದರೂ ಮಗು ಏನು ತೊಗೊಂಡಿದೆ ಅಂತ ನೋಡೋಣ ತಡಿ, ನಾಳೆ ನೋಡ್ಕೊಂಡ್ರಾಯ್ತು ಅಂತ ಹಾಗೆ ಬಿಟ್ಟೆ. ಇವತ್ತು ಬೆಳಗ್ಗೆ ಎಷ್ಟು ಕ್ಯೂಟಾಗಿ ದೇವಸ್ಥಾನದಿಂದ ಬಂದು ಕೇಕ್ ಎಲ್ಲ ಕಟ್ ಮಾಡಿ ಆದಮೇಲೆ ನಾನು ಅಲ್ಲಿ ಫೋಟೋದನ್ನೇ ತೆಗೆಸ್ಕೊಳ್ತಾ ಇದ್ದೆ, ಆಗ ಸರ್ಪ್ರೈಸ್ ಮಮ್ಮ ನಿನಗೆ ಅಂತ ಹೇಳಿ ತಂದುಕೊಟ್ಲು, ತುಂಬಾ ಖುಷಿ ಆಯಿತು. ಮತ್ತು ಇವತ್ತು ಬರ್ಡೇ ಸ್ಪೆಷಲ್ ಇನ್ನೊಂದು ಏನಂತಂದರೆ, ಜಾನು ನನಗೋಸ್ಕರ ಅಡುಗೆ ಮಾಡಿಕೊಡ್ತಿದ್ದಾನೆ. ಅಂದರೆ ನಾವು ನಮಗೆ ಹೊರಗಡೆ ತಿನ್ನೋದು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ, ಅಷ್ಟು ಈ ಟೈಮಲ್ಲಿ ಜಾಸ್ತಿ ಹೊರಗೆ ತಿನ್ನೋದು ಬೇಡ, ಸೆಟ್ ಆಗೋದಿಲ್ಲ ಅಂತ. ಹಾಗಾಗಿ ಮನೆಯಲ್ಲೇ ಚಪಾತಿ ಮಾಡಿಕೊಂಡು ಹಾಗೆ ಆಲೂಗೆಡ್ಡೆ ಪಲ್ಯ, ನನಗೆ ಚಪಾತಿ ಮತ್ತು ಆಲೂಗೆಡ್ಡೆ ಪಲ್ಯದ ಕಾಂಬಿನೇಷನ್ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಹೆಚ್ಚಾಗಿ ನಾನು ಮನೇಲಿ ಮಾಡೋದಿಲ್ಲ, ಜಾನೂ ಬೇಡ ಈ ಟೈಮಲ್ಲಿ ಜಾಸ್ತಿ ಆಲೂಗೆಡ್ಡೆ ಎಲ್ಲ ತಿನ್ನಬೇಡ ಅಂತ ಹೇಳ್ತಾನೆ. ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಕನ್ಸೆಷನ್, ಸರಿ ಇವತ್ತು ನಿನ್ನ ಫೇವ್ರೇಟ್ ಏನು ಬೇಕೋ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದ. ಸರಿ, ಪಲ್ಯ ಎಲ್ಲ ಜಾನುನೇ ಮಾಡಿದ್ದು, ನಾನು ಸರಿ ಚಪಾತಿ ಒತ್ಕೊಡ್ತೀನಿ, ಬೇಯಿಸ್ಬಿಡು ಬೇಗ ಆಗ್ಬಿಡತ್ತೆ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀವಿ ಇಬ್ಬರು ಸೇರ್ಕೊಂಡಿಲ್ಲಿ. ಜಾನು ಆಫೀಸಿಗೆ ರಜಾ ಹಾಕಿದ್ದ, ಸೊ ಜಾನು ರಜಾ ಹಾಕಿದ್ರೆ ನಂಗೆ ತುಂಬಾ ಖುಷಿ, ಇಡೀ ದಿನ ಮಾತಾಡ್ತಾನೆ ಇರ್ಬೋದು ಅಂತ. ಎಲ್ಲೂ ಹೋಗೋದೇ ಬೇಡ, ಇಬ್ಬರು ಸುಮ್ಮನೆ ಕುತ್ಕೊಂಡು ಮಾತಾಡ್ತಿರೋಣ ಅಂತಲೇ ಅನಿಸುತ್ತೆ. ಬಿಕಾಸ್ ಈಗೆಲ್ಲ ಆಫೀಸ್ ಬ್ಯುಸಿನಲ್ಲಿ ದಿನಾಗಲೂ ಮೀಟಿಂಗ್ಸು, ರಾತ್ರಿ ಹೊತ್ತು ಮಾತಾಡೋದಕ್ಕಾಗೋದಿಲ್ಲ, ವೀಕೆಂಡ್ಗೆ ವೇಟ್ ಮಾಡಬೇಕು ಸ್ವಲ್ಪ, ಏನಾದರೂ ಕುತ್ಕೊಂಡು ಮಾತಾಡಬೇಕು, ಡಿಸ್ಕಸ್ ಮಾಡಬೇಕು ಅಂತಂದರೆ, ಈ ಥರ ಮಧ್ಯದಲ್ಲಿ ರಜಾ ಸಿಕ್ಕಿಬಿಟ್ರೆ ಅಥವಾ ಈ ಥರ ಅಂದರೂ ಬರ್ಡೇಸು ಹಬ್ಬಗಳು ಬಂದುಬಿಟ್ರೆ ತುಂಬ ಖುಷಿಯಾಗುತ್ತೆ, ಅಪ್ಪ ಇವತ್ತು ಜಾನು ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಆ್ಯಂಡ್ ಐ ಮಿಸ್ ದೋಸ್ ಡೇಸ್, ನಾನು ಜಾನು ಇಬ್ಬರೇ ಇರ್ತಿದ್ದದ್ದು. ಅಂದರೆ ಸಮನ್ವಿ ಎಲ್ಲ ಹುಟ್ಟೋಕ್ಕೆ ಮುಂಚೆ ನಾವು ತುಂಬ ಸುತ್ತಾಡ್ತಾ ಇದ್ವಿ, ತುಂಬ ಕಡೆ ಹೋಗ್ತಾ ಇದ್ವಿ. ಈಗ ಸಮನ್ವಿ ಆದಮೇಲೆ ಏಕ್ದಮ್ ಎಲ್ಲ ನಿಂತೋಗ್ಬಿಡ್ತೇನೋ ಅನ್ನೋದು ಒಂದು ಕಾಡುತ್ತೆ, ಆದ್ರೇನು ಒಂಥರ ಚೆನ್ನಾಗಿರುತ್ತೆ. ಇದ್ದಷ್ಟು ದಿವಸನೂ ತುಂಬಾ ಎಂಜಾಯ್ ಮಾಡಿದ್ವಿ, ಈಗ ಲೈಫು ಇನ್ನೊಂಥರ ಚೆನ್ನಾಗಿದೆ. ಸೊ ಊಟ ಎಲ್ಲ ಮುಗಿಸಿ ನಾವು ಮಧ್ಯಾಹ್ನ ಮೂವಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಮನೆಯಲ್ಲೇ ಊಟ ಎಲ್ಲ ಮುಗಿಸಿ ಈಗ ಮೂವಿಗೆ ಹೊರಟಿದ್ದೀವಿ. ಕಲ್ಕಿ ಮೂವಿಗೆ ಹೋಗೋಣ ಅಂತ, ತುಂಬ ಚೆನ್ನಾಗಿದೆ ಅಂತೆಲ್ಲ ರಿವ್ಯೂಸ್ ನೋಡಿ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಮಾಲ್ ಆಫ್ ಏಷ್ಯಾನಲ್ಲಿ ಹೊಸ ಥಿಯೇಟರ್ ಬೇರೆ ಆಗಿದೆ, ಅಲ್ಲಿ ನಾವು ಮೂವಿಗೆ ಹೋಗೇ ಇಲ್ಲ. ಸೊ ಹೇಗಿದೆ ನೋಡೋಣ ಅಂತ ಹೇಳಿ ಅಲ್ಲೇ ಹೋಗಿ ಟಿಕೆಟ್ಸ್ ತೊಗೊಳೋಣ. ವೀಕ್ ಡೇ ಅಷ್ಟೇನು ರಶ್ ಇರಲ್ಲ ಅಂತ ಹೇಳಿ ಹೊರಟಿದ್ದೀವಿ ಇವಾಗ. ಯಾಕೆ ಚೇಂಜ್ ಮಾಡ್ದೆ ಡ್ರೆಸ್ಸು? ಚೇಂಜ್ ಅದೇ ಕಣೆ, ಹೊಸ ಡ್ರೆಸ್ ಇದೆ ಹಳೆ ಡ್ರೆಸ್ಸು, ಅದೇ ಹೊಸ ಡ್ರೆಸ್ ಇದೆ ಹಳೆ ಡ್ರೆಸ್ಸು, ಅದೇ ಯಾಕೆ ಚೇಂಜ್ ಮಾಡ್ಕೊಂಡೆ? ಹ್ಮ್,
ಕೆಲಸಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೂವೀಸ್ಗೆ ಹೋಗ್ತೀವಿ, ಫ್ಲಾಪ್ ಆಗೋಗುತ್ತೆ ಅನ್ನೋದಕ್ಕೆ ಇದೇ ಮೂವಿನೇ ಸಾಕ್ಷಿ. ನನಗಂತೂ ಅಯ್ಯೋ ಯಾಕಾದರೂ ಈ ಮೂವಿಗೆ ಬಂದ್ವೋ ಅಂತ ಅನ್ನಿಸ್ಬಿಡ್ತು, ಚೆನ್ನಾಗೇ ಇರಲಿಲ್ಲ. ಥಿಯೇಟ್ರ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಹೊಸದು. ಆ್ಯಂಡ್ ತುಂಬಾ ಮಾಲ್ ಆಫ್ ಏಷ್ಯಾ ತುಂಬಾ ಲಕ್ಸೂರಿಯಸ್ ಆಗಿದೆ, ಮಾಲ್ ತುಂಬ ಚೆನ್ನಾಗಿದೆ. ಸೊ ಥಿಯೇಟರ್ಸು ಅದೇ ಥರನೇ ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಿದ್ದಾರೆ. ಬಟ್ ಮೂವಿ ಮಾತ್ರ ಅಯ್ಯೋ ಎಂಥ ವರ್ಸ್ಟ್ ಮೂವಿ ಗೊತ್ತಾ ನನಗಂತೂ. ಯಾಕಾದರೂ ಬಂದ್ವು ಅಂತ ಫಸ್ಟ್ ಹಾಫ್ ನಾನು ನಿದ್ದೆ ಮಾಡಿಬಿಟ್ಟಿದೆ, ಸೆಕೆಂಡ್ ಹಾಫ್ ಅಟ್ಲೀಸ್ಟ್ ಓಕೆ. ಅಮಿತಾಬ್ ಬಚ್ಚನ್ದ ಇದೆಲ್ಲ ತುಂಬ ಚೆನ್ನಾಗಿ ಬಂತು, ಬಟ್ ಅದರ್ವೈಸ್ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ ಮೂವಿ. ಓಕೆ ಓಕೆ ಅನಿಸ್ತು, ಇನ್ನೂ ಟೂ ಪಾರ್ಟ್ಸ್ ಏನೋ ಬರುತ್ತಂತೆ, ಬಟ್ ನನ್ನ ಕೇಳಿದ್ರೆ ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ ಮೂವಿ. ಅಯ್ಯೋ ಇದೇ ಟೈಮ್ನ ಬೇರೆ ಏನಾದರೂ ಮಾಡ್ಬೋದಿತ್ತಲ್ಲ, ಬೇರೆ ಎಲ್ಲಾದರೂ ಸ್ಪೆಂಡ್ ಮಾಡ್ಬೋದಿತ್ತಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ, ಯಾರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ಇಟ್ಸ್ ಓಕೆ, ಸೆಕೆಂಡ್ ಹಾಫ್ ಆಫ್ ದ ಮೂವಿ ಓಕೆ ಇತ್ತು, ಬಟ್ ಫಸ್ಟ್ ಹಾಫ್ ಅಂತೂ ಏನು ಕತೆ ಅಂತಲೇ ಗೊತ್ತಾಗಲಿಲ್ಲ. ಒಂಥರ ಫ್ಯೂಚರ್ ಸ್ಟೋರಿ ಥರ ಇತ್ತು, ನಂಗೆ ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದೇನೋ ಆ ಥರ ಕಾನ್ಸೆಪ್ಟ್ ಮೂವೀಸ್, ಬಟ್ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಬಟ್ ಎನಿವೇಸ್ ಮಾಲ್ ಇಷ್ಟ ಆಯಿತು, ಮಾಲಲ್ಲಿರೋ ಲಕ್ಸುರಿ ಇಷ್ಟ ಆಯಿತು. ಸರಿ ಮೂವಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈಗ ಮೂವಿ ಎಲ್ಲ ಮುಗೀತಲ್ಲ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇದು ಪ್ರತಿ ವರ್ಷವೂ ಅಷ್ಟೇ, ನಾನು ಅಮ್ಮನ ಮನೆಗೆ ಹೋಗೇ ಹೋಗ್ತೀನಿ. ನನ್ನ ಬರ್ಡೇ ದಿನ ಆಗಿರ್ಬೋದು, ನಮ್ಮ ಆ್ಯನಿವರ್ಸರಿ ದಿನ ಆಗಿರ್ಬೋದು, ನಮ್ಮ ಅಮ್ಮನ ಮನೆಗೆ ಹೋಗೇ ಹೋಗಿರ್ತೀವಿ. ಅವರಂತೂ ಕಾಯ್ತಾ ಇರ್ತಾರೆ ಕೇಕ್ ತೊಗೊಂಡು ಬಂದು ಕಟ್ ಮಾಡ್ಸೋದಕ್ಕೆ ಈವ್ನಿಂಗು. ಈ ಸಲ ನನ್ನ ಜೊತೆ ಕೇಕ್ ಕಟ್ ಮಾಡೋದಕ್ಕೆ ಇನ್ನೊಂದು ಮುದ್ದು ಬಂಗಾರಿ, ಇದು ನನ್ನ ತಮ್ಮನ ಮಗು. ಇದು ಇವನಿಗೆ ಇನ್ನೂ 2 ತಿಂಗಳು 2.5 ತಿಂಗಳು. ಮುದ್ದು ಮುದ್ದು ಥರ ಫಸ್ಟ್ ಟೈಮ್ ಅವನ ಜೊತೆ ಕೂತ್ಕೊಂಡು ನಾನು ಕೇಕ್ ಕಟ್ ಮಾಡ್ತಿರೋದು. ಆ್ಯಕ್ಚುಲಿ ಸಮನ್ವಿ ಪುಟ್ಟವಳಿದ್ದಾಗ ನನ್ನ ತಮ್ಮನ ಹೆಂಡತಿಯಲ್ಲ ಅವಳನ್ನ ಕೂರಿಸ್ಕೊಂಡು ಕೇಕ್ ಕಟ್ ಮಾಡೋರು. ಈ ಸಲ ಸಮನ್ವಿ ಜೊತೆಗೆ ಒಂದು ಪುಟ್ಟ ಪಾಪ ಜೊತೆ ಕೇಕ್ ಕಟ್ ಮಾಡ್ತಿರೋದು, ಆ ಫೀಲಿಂಗೇ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗಂತೂ ನನ್ನ ಅಮ್ಮನ ಮನೆಗೆ ಮೇಯ್ನಾಗಿ ಹೋಗೋದು ಈ ಮುದ್ದನ್ನ ನೋಡೋದಕ್ಕೋಸ್ಕರನೇ. ಅವನು ಯಾವಾಗ ಎದ್ದೇಳ್ತಾನೆ ಅಂತಲೇ ಕಾಯ್ತಾಯಿರ್ತೀವಿ ಅವನ ಜೊತೆ ಆಟ ಆಡೋದಕ್ಕೆ. ಇವಾಗ 2.5 ತಿಂಗಳಾಗಿದೆಯಲ್ಲ, ಸ್ವಲ್ಪ ಎಲ್ಲ ರೆಸ್ಪಾಂಡ್ ಮಾಡ್ತಾನೆ, ಸೌಂಡ್ಸ್ ಎಲ್ಲ ಮಾಡ್ತಾನೆ, ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಪುಟ್ಟ ಮಕ್ಕಳು ಮನೇಲಿದ್ದರೆ ತುಂಬ ಖುಷಿ. ಸೊ ನಮ್ಮ ಮನೆಗೂ ಇನ್ನೊಂದು 3-4 ತಿಂಗಳಲ್ಲಿ ಪುಟ್ಟ ಮಗು ಬರುತ್ತೆ. ಮಕ್ಕಳಿರೋ ಮನೆಯೇ ಒಂಥರ ಚಂದ ಅಲ್ವಾ? ಸರಿಯಾಗಿ ಕೇಕ್ ಕಟ್ ಮಾಡೋ ಟೈಮಲ್ಲಿ ಎದ್ದು ಹಾಲೆಲ್ಲ ಕುಡಿದು ಫುಲ್ ಗುಡ್ ಬಾಯ್ ಥರ ಇದ್ದ. ಯೂಶಲಿ ಇಲ್ಲಾಂದರೆ ಕ್ರ್ಯಾಂಕಿ ಆಗಿರ್ತಾನೆ ಒಂದೊಂದ್ಸಲಿ, ಇಲ್ಲ ಹಠ ಮಾಡ್ತಿರ್ತಾನೆ. ಮಕ್ಕಳು ಹಾಗೆ ಅಲ್ವ, ಒಂದೇ ಥರ ಇರೋದಿಲ್ಲ. ಬಟ್ ನಿನ್ನೆ ಮಾತ್ರ ಗುಡ್ ಬಾಯ್ ಥರ ಇದ್ದ. ಫೈನಲಿ ಗಿಫ್ಟಿಂಗ್ ಟೈಮ್, ಈ ಟೈಮ್ಗೋಸ್ಕರನೇ ನಾನು ಕಾಯ್ತಿರ್ತೀನಿ. ಸೊ ಅಭಿ ಮತ್ತು ಅಭಿ ಹೆಂಡತಿ ಅದಿತಿ ನನಗೆ ಅದು ನೆಕ್ಲೆಸ್ ಸೆಟ್ ಕೊಟ್ಟರು, ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಅಪ್ಪಾಜಿಯವರು ಬಟ್ಟೆ ಕೊಡಿಸಿದ್ರು ಅವತ್ತು, ಅದನ್ನೇ ಇವತ್ತು ಕೊಟ್ಟಿದ್ದು. ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಮಗು ಅಳಕ್ಕೆ ಶುರು ಆಗೋಯಿತು. ನಮ್ಮಮ್ಮ ಅದಿತಿ ಹೋಗಿ ಅವನ್ನ ಸಮಾಧಾನ ಮಾಡೋದೇ ಆಯಿತು. ಆಮೇಲೆ ನಮ್ಮಮ್ಮ ಅವನ್ನ ಮಲಗಿಸಿದ್ರು, ಮಲಗಿಸ್ಕೊಂಡು ಕೂತಿರ್ತಾರೆ, ಕೆಳಗೆ ಹಾಕಿದ್ರೆ ಸಾಕು ಓ ಅಂತ ಅಳ್ತಾನೆ, ಇಲ್ಲ ಅಂತಂದರೆ ಮಲ್ಕೊಂಡಿರ್ತಾನೆ. ಸೊ ಇವತ್ತು ನನ್ನ ಬರ್ಡೇ ಸ್ಪೆಷಲ್ಗೆ ಅಂತ ಹೇಳಿ ನಮ್ಮಮ್ಮ ಅಪ್ಪಾಜಿ ಇಬ್ಬರು ಸೇರಿಕೊಂಡು ಒಬ್ಬಟ್ಟು ಮಾಡಿದರು. ನಿಮ್ಮ ಅಪ್ಪ ಇದ್ರೆ ಅಮ್ಮನ ಮನೆಯಿಂದ ವಿಡಿಯೋ ಮಾಡಿದಾಗ ಸಮನ್ವಿ ಕೇಳ್ತಾ ಇದ್ಲು ನನಗೆ, ಅಜ್ಜಿ ಬೇಳೆ ಒಬ್ಬಟ್ಟು ಮಾಡಿಕೊಡಿ ಅಂತ. ಸೊ ಮೊಮ್ಮಗಳಿಗೋಸ್ಕರ ಬೇಳೆ ಒಬ್ಬಟ್ಟು, ನನಗೋಸ್ಕರ ನನಗೆ ತುಂಬ ಇಷ್ಟ ಅಂತ ಹೇಳಿ ವೆಜಿಟೇಬಲ್ ಪಲಾವ್ ಮಾಡಿದರು. ನಂಗೆ ತುಂಬ ಇಷ್ಟ ನಮ್ಮಮ್ಮ ಮಾಡೋದು. ಸೊ ಇದಿಷ್ಟು ಮಾಡಿದರು. ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮುಗಿಸಿ ಅದಾದಮೇಲೆ ಮನೆಗೆ ಹೊರಟಿದ್ದಾಯಿತು. ಹೀಗಿತ್ತು ನನ್ನ ಬರ್ಡೇ ಸಂಭ್ರಮ, ತುಂಬಾ ಚೆನ್ನಾಗಿತ್ತು. ಇಡೀ ದಿನ ಖುಷಿ ಖುಷಿಯಾಗಿತ್ತು, ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸೆಲೆಬ್ರೇಷನ್ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನಿಸ್ತು ಅಂತ ತಿಳಿಸಿ ಮತ್ತು ಒಂದು ಲೈಕ್ ಮಾಡಿ, ಆಯಿತಾ? ಸರಿ, ಮತ್ತು ವೀಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ಕಡೆ ತನಕ ನೋಡಿದ್ದಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಆಯಿತಾ? ಟೇಕ್ ಕೇರ್, ಬಾಯ್ ಬಾಯ್.